35 ಹಳ್ಳಿಗಳನ್ನ ಭೇಟಿ ಮಾಡಿ ಮತ್ತು ಸಂಜೆ ಒಂದು ಗ್ರಾಮೋತ್ಸವದ ಕಾರ್ಯಕ್ರಮವೂ ಸಹ ಏನಿದೆ. ಇವತ್ತು ಈ ಪಂಚರತ್ನ ಕಾರ್ಯಕ್ರಮಗಳು ನಾಡಿನ ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕತಕ್ಕಂತ ಒಂದು ಕಾರ್ಯಕ್ರಮವನ್ನ ನಾಡಿನ ಜನತೆಗೆ ನೀಡಬೇಕು ಅಂತಕ್ಕಂತ ಸಂಕಲ್ಪದೊಂದಿಗೆ ಜನತೆಗೆ ಈ ಕಾರ್ಯಕ್ರಮಗಳ ತಿಳುವಳಿಕೆಯನ್ನು ಮೂಡಿಸಿ ಉಚಿತವಾದಂತಹ ಶಿಕ್ಷಣ, ಉಚಿತವಾದಂತಹ ಆರೋಗ್ಯ, ಅದೇ ರೀತಿಯಲ್ಲಿ ನಮ್ಮ ರೈತರು ಸಾಲಗಾರರಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಕೆಲವು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ರೈತರ ಬದುಕನ್ನು ಸರಿಪಡಿಸ್ತಕ್ಕಂಥದ್ದು ಮತ್ತು ಪ್ರತಿ ಕುಟುಂಬಕ್ಕೆ ಒಂದು ಮನೆಯನ್ನು ಕೊಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಪ್ರತಿ ಕುಟುಂಬದ ತಾಯಂದಿರು ನಮ್ಮ ಮಹಿಳೆಯರು ಮತ್ತು ಯುವಕರಿಗೆ ಉದ್ಯೋಗವನ್ನು ಯಾವ ರೀತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂತಕ್ಕಂಥ ಒಂದು 5 ಯೋಜನೆಗಳನ್ನು ನೀಡಿದ್ದೇವೆ. ಸುದೀರ್ಘವಾಗಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಆದರೆ ಎಲ್ಲ ಮಾಹಿತಿಗಳನ್ನು ನಿಮ್ಮ ಮನೆಗಳಿಗೆ ತಲುಪಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಬಾರಿ ಬಂಗಾರಪೇಟೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ ಮಲ್ಲೇಶ್ ಅವರನ್ನ ತಾವು ತಮ್ಮ ಕುಟುಂಬದ ಮಗನಾಗಿ ಸ್ವೀಕಾರ ಮಾಡಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ತಾವು ಅನುವು ಮಾಡಿಕೊಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸೆರಡು ಮಾತು ಮುಗಿಸ್ತೇನೆ. ಹಾಂ 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 ಹಾಂ